ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಮೊದಲು ಎಳ್ನೀರು ಹಾಕೊಂಡೇನೆ, ಎಳ್ನೀರು ಗಂಜಿನ ನೈಸಾಗಿ ರುಬ್ಕೋಬೇಕು. ಓಕೆ, ಫಸ್ಟ್ ಅದು ಮಾಡ್ಬಿಡೋಣ ರುಬ್ಬೋದು. ರುಬ್ಬಿದ್ದಾಯ್ತಮ್ಮ. ಸ್ವಲ್ಪ ಎಳ್ನೀರಿಗೆ ಕಾರ್ನ್ ಫ್ಲೋರ್ ಹಾಕಿ ಕಲಸಿಟ್ಕೊಂಬಿಡಿ. ಇದು ಕೈ ಬಿಡದಿರ ಕೆದಕ್ತಾ ಇರಬೇಕಾಗತ್ತೆ. ಅದಕ್ಕೆಲ್ಲ ಸಿದ್ಧ ಮಾಡ್ಕೊಂಬಿಟ್ಟು ಒಲೆ ಹಚ್ಕೊಂಡ್ರೆ ಒಳ್ಳೇದು. ಸೊ ಇದು ತೆಗೆದ್ಮೇಲೆ ಕೆತ್ಕೋಕ್ ಶುರು ಮಾಡೋದು, ಹಾಕಿ ಆಮೇಲೆ ಇದು ಕಾರ್ನ್ ಫ್ಲೋರ್ ಹಾಕೋದು. ರುಬ್ಬಿರೋದು ಒಂದ್ ಸ್ವಲ್ಪ ಎಳ್ನೀರು ಹಾಕೊಂಡು ಕೆದಕ್ತಾ ಇರೋದು. ಓಕೆ, ಸ್ವಲ್ಪ ಅದು ಒಂದು 2-3 ನಿಮಿಷ ಆದ್ಮೇಲೆ ಕಾರ್ನ್ ಫ್ಲೋರ್ ಹಾಕಿರೋದನ್ನ ಹಾಕೊಂಡು ಕೆದಕೋದು. ಸ್ವಲ್ಪ ಇನ್ನೂ ಒಂಚೂರು ಗಟ್ಟಿ ಆದ್ಮೇಲೆ ಸಕ್ಕರೆ ಹಾಕೊಳ್ಳೋದು. ಡನ್, ನಾ ಮಾಡ್ತೀನಿ. ಇದರಿಂದ ಏನೇನು ಉಪಯೋಗ ಇದೆ ನೀವು ಹೇಳಿ. ಬಿಸಿಲಿನ ದಿನ ಬರ್ತಿದ್ದ ಹಾಗೆ ಎಲ್ಲರಿಗೂ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ, ತಣ್ಣಗಿರ್ತಕ್ಕಂಥದ್ದು, ನೀರಿನ ಅಂಶ ಇರತಕ್ಕಂಥದ್ದು, ಇಂತಹ ಆಹಾರ ಪದಾರ್ಥನೇ ಶರೀರ ಕೇಳುತ್ತೆ. ಅಂದರೆ ಸಾಧಾರಣವಾಗಿ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಎಲ್ಲ ನೀರಿನ ಅಂಶ ಅಧಿಕವಾಗಿರತಕ್ಕಂತಹ ಪದಾರ್ಥ ಬೇಕು ಅಂತ ಶರೀರ ತಾನೇ ಕೇಳುತ್ತೆ. ಅಂದರೆ ಪ್ರಕೃತಿ ಅಷ್ಟು ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಪ್ರಕೃತಿಯಲ್ಲಿ ಯಾವ ಕಾಲಕ್ಕೆ ಏನು ಬರುತ್ತೆ ಅದು ಶರೀರಕ್ಕೆ ಬೇಕಾಗಿರುತ್ತೆ. ಈ ಬಿಸಿಲಲ್ಲಿ ಎಲ್ಲರೂ ನೀವು ಹೊರಗಡೆ ಹೋದಾಗ ಒಂದು 10-15 ಕಿಲೋಮೀಟ್ರ್ ನೀವೆಲ್ಲರೂ ಕೂಡ ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದಾಗ ಏನಾಗುತ್ತೆ, ತಣ್ಣಗೆ ಏನಾದ್ರು ಕುಡಿಯೋಣ ಅನಿಸುತ್ತೆ. ಎಲ್ಲ ಕಡೆ ಸುಲಭವಾಗಿ ನಮಗೆ ಸಿಕ್ಕಬಹುದಾದದ್ದು, ಜೊತೆಗೆ ನಮಗೆ ಬಹಳ ಹಿತಕರವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅದು ಎಳನೀರು. ನೋಡಿ, ತುಂಬ ಆಯಾಸ ಆದಾಗ, ತುಂಬ ಸುಸ್ತಾಗ ಒಂದು ಎಳ್ನೀರು ಕುಡಿದ್ಬಿಟ್ರೆ ಹಬ್ಬ ಎಷ್ಟು ಸಮಾಧಾನ ಆಯಿತು ಅಂತ ಅನಿಸುತ್ತೆ. ಮತ್ತು ಪರಸ್ಥಳಗಳಿಗೆ ಹೋದಾಗ ಕೂಡ ನಾವು ಧೈರ್ಯವಾಗಿ ಸೇವನೆ ಮಾಡಬಹುದಾದದ್ದು ಇದು ಪ್ರಾಕೃತಿಕವಾಗಿ ಸಿಗ್ತಕ್ಕಂತಹ ಎಳನೀರು. ಹಾಗಾಗಿ ಇದೊಂದು ಅದ್ಭುತವಾದ ಭೂಲೋಕದ ಅಮೃತ ಅಂತಲೇ ಬೇಕಾದರೂ ಹೇಳಬಹುದು. ಯಾಕೆ ಅಂದರೆ ತಕ್ಷಣದಲ್ಲಿ ದಿಢೀರಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಎಳ್ನೀರು. ಯಾಕೆ ಅಂದರೆ ತುಂಬ ಸುಸ್ತಾಗ್ತಾ ಇದ್ದೀವಿ, ನಮಗೆ ಚೈತನ್ಯನೇ ಇಲ್ಲ, ಯಾರಿಗೋ ಲೂಸ್ ಮೋಷನ್ ಆಗ್ತಾ ಇದೆ, ಶರೀರದಲ್ಲಿರೋ ನೀರಿನ ಅಂಶ ಎಲ್ಲ ಹೊರಟೋಗಿದೆ, ಇನ್ನೇನು ಡಿಹೈಡ್ರೇಷನ್ ಆಗ್ಬಿಡುತ್ತಪ್ಪ, ಏನು ಮಾಡಬೇಕು, ಕೇವಲ ಒಂದು ಎಳ್ನೀರು ಕುಡಿಬೇಕು. ನೀರಿನ ಸಪ್ಲಿಮೆಂಟಾಗಿ ನಮಗೆ ಶರೀರಕ್ಕೆ ಶಕ್ತಿಯನ್ನು ಸೇರಿಸಿ ಒದಗಿಸ್ತಕ್ಕಂಥದ್ದು ಎಳ್ನೀರು. ಅಂತಹ ಎಳನೀರನ್ನು ಉಪಯೋಗಿಸಿ ಕೇವಲ ಕುಡಿಯೋದಷ್ಟೇ ಯಾಕೆ, ಎಳ್ನೀರನ್ನು ತಿನ್ನೋವಂಥ ಪ್ರಯತ್ನ ಮಾಡೋಣ. ಹೇಗಪ್ಪ ತಿನ್ನೋದು, ಎಳನೀರನ್ನಲ್ಲೇ ಒಂದು ಹಲ್ವಾ ಮಾಡ್ಕೊಂಡು ತಿನ್ನೋಣ. ರುಚಿಯಾಗೂ ಇರುತ್ತೆ, ಎಳ್ನೀರು ಮಧುರವಾಗಿರುವಂಥದ್ದು, ಅದರಲ್ಲಿರ್ತಕ್ಕಂತಹ ಗಂಜಿ ತಿನ್ನಕ್ಕೆ ಎಷ್ಟು ಸೊಗಸಾಗಿರುತ್ತೆ. ಇವೆರಡನ್ನೇ ಬಳಕೆ ಮಾಡಿ ಒಂದು ಹಲ್ವಾವನ್ನು ಮಾಡ್ತಾ ಇದ್ದೀವಿ. ಎಳನೀರನ್ನು ಉಪಯೋಗಿಸೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಗಳು ಬರುತ್ತೆ. ಇದರಲ್ಲಿ ಕೂಡ ಪೋಷಕಾಂಶಗಳ ಆಗರ ಅಂತಲೇ ಹೇಳಬಹುದು. ತೆಂಗಿನ ಗಿಡದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪದಾರ್ಥವೂ ಕೂಡ ಔಷಧಿ. ಮತ್ತು ಎಲ್ಲ ಭಾಗದಲ್ಲಿಯೂ ಕೂಡ ಔಷಧೀಯ ಗುಣ ಇದೆ. ಎಲ್ಲವೂ ಕೂಡ ಮನುಷ್ಯನಿಗೆ ಜೀವನಕ್ಕೆ ಬೇಕಾಗುವಂತಹ ಒಂದು ಎಲ್ಲ ರೀತಿಯ ಸಂಪಾದನೆಗೂ ದಾರಿಯನ್ನು ಮಾಡಿಕೊಡ್ತಕ್ಕಂಥದ್ದು ಒಂದು ತೆಂಗಿನ ಮರ. ಹಾಗಾಗಿ ಇದನ್ನು ಕಲ್ಪವೃಕ್ಷ ಅಂತ ಕರೆದಿರ್ತಕ್ಕಂಥದ್ದು. ಅಂತಹ ಕಲ್ಪವೃಕ್ಷದಲ್ಲಿ ಬರುವಂತಹ ಈ ಎಳನೀರು ಸೇವನೆ ಮಾಡೋದ್ರಿಂದ ಹೃದಯವನ್ನು ಅಚ್ಚುಕಟ್ಟಾಗಿಟ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ಮೂತ್ರಪಿಂಡಗಳನ್ನು ಒಂದು ರೀತಿ ಶುದ್ಧೀಕರಿಸುವಂತಹ ಕೆಲಸವನ್ನು ಮಾಡುತ್ತೆ. ಮೂತ್ರಪಿಂಡಗಳಲ್ಲಿ ಶೇಖರಣೆ ಆಗಿರುವಂತಹ ಸಣ್ಣ ಪುಟ್ಟ ಕಲ್ಲುಗಳಿದ್ದರೆ ಕರಗಿಸಿ ಆಚೆ ಕಳಿಸುತ್ತೆ. ಹಾಗಾಗಿ ಶರೀರವನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಟ್ಕೋಬೇಕು ಅಂದರೆ ಏನು ಮಾಡಬೇಕು, ಆಗೊಮ್ಮೆ ಈಗೊಮ್ಮೆ ಒಂದು ಎಳನೀರನ್ನು ಸೇವನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಇದು ಸೌಂದರ್ಯವರ್ಧಕವಾಗಿ ಕೂಡ ಸಹಾಯವನ್ನು ಮಾಡ್ತಕ್ಕಂಥದ್ದು. ಚರ್ಮದಲ್ಲಿ ಕೆಲವು ಕಲೆಗಳು ಹೋಗೋದೇ ಇಲ್ಲ. ಕಲೆಗಳು ಅಂತಂದರೆ ಈ ಕೆಲವು ಸುಟ್ಟ ಗಾಯದ ಕಲೆಗಳು, ಇಂಥ ಕೆಲವು ಕಲೆಗಳು ಯಾವ ಔಷಧಕ್ಕೂ ಹೋಗೋದೇ ಇಲ್ಲ. ಅಂತಹ ಕಲೆಗಳನ್ನು ನಿವಾರಣೆ ಮಾಡೋಕ್ಕೆ ಎಳನೀರು ಸಹಾಯ ಮಾಡುತ್ತೆ.
ಅಂದರೆ ಈ ಎಳನೀರು ಏನಾದ್ರು ಒಂದು ಬಿಳಿ ಬಟ್ಟೆ ಮೇಲೆ ಒಂದು ಒಂದು ಎರಡು ಹನಿ ಬಿದ್ದುಬಿಡ್ತು ಅಂದರೆ ಆ ಬಟ್ಟೆ ಕತ್ತರಿಸೋದ್ರು ಕೂಡ ಆ ಕಲೆಯನ್ನು ಹೋಗಲಾಡ್ಸೋಕ್ಕಾಗಲ್ಲ. ಆದರೆ ನಮ್ಮ ಶರೀರದಲ್ಲಿ ಯಾವುದಾದ್ರೂ ಕಲೆಗಳಾಗ್ಬಿಟ್ರೆ ಆ ಕಲೆಗಳನ್ನು ತೆಗೆಯೋದಕ್ಕೆ ಎಳನೀರು ನಮಗೆ ಸಹಾಯವನ್ನು ಮಾಡಿಕೊಡುತ್ತೆ. ಹಾಗಾಗಿ ಮುಖಕ್ಕೆ ನಾವು ಯಾವಾಗಲಾದರೂ ಕೂಡ ಒಂದು ಚಮಚದಷ್ಟು ಎಳನೀರನ್ನು ಇಟ್ಕೊಂಡು ಮುಖಕ್ಕೆಲ್ಲ ಹಚ್ಕೊಂಡು ಬಿಟ್ಬಿಡ್ಬೇಕು, ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು. ಆಮೇಲೆ ಮುಖವನ್ನು ಸ್ವಚ್ಛ ಮಾಡ್ಕೋಬೇಕು. ಅದು ಮುಖದ ಕಾಂತಿಯನ್ನು ದ್ವಿಗುಣಗೊಳಿಸೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಇದು ಸೌಂದರ್ಯವರ್ಧಕವಾಗಿ. ಇನ್ನು ಶರೀರಕ್ಕೆ ಸೇವನೆ ಮಾಡೋದರಿಂದ ಇದರಿಂದ ಆಯಾಸ, ಬಾಯಾರಿಕೆ, ಬಳಲಿಕೆ ಇವೆಲ್ಲವನ್ನು ನಿವಾರಿಸುತ್ತೆ. ತಕ್ಷಣದಲ್ಲಿ ಚೈತನ್ಯವನ್ನು ತುಂಬುವಂತಹ ಸಹಾಯ ನಮಗೆ ಎಳನೀರಿನಿಂದ ಸಿಗ್ತಕ್ಕಂಥದ್ದು. ಮತ್ತು ಈ ಗಂಜಿಯನ್ನು ಸೇವನೆ ಮಾಡೋದ್ರಿಂದನೂ ಕೂಡ ತುಂಬ ರೀತಿಯ ಸಹಾಯ ಆಗುತ್ತೆ. ಅದರಲ್ಲಿ ಹೇರಳವಾಗಿ ಪೋಷಕಾಂಶಗಳಿರುತ್ತೆ. ಮಕ್ಕಳಿಗೆ ಇದನ್ನು ತಿನ್ನೋದಕ್ಕೆ ಕೊಡ್ತಾ ಬಂದರೆ ಮೂಳೆಗಳು ಗಟ್ಟಿಯಾಗುತ್ತೆ, ಕ್ಯಾಲ್ಶಿಯಂನ ಅಂಶ ಈ ಗಂಜಿಯಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಕೂಡ ನಮಗೆ ಇದು ಸಹಾಯ ಆಗುತ್ತೆ. ಇನ್ನು ಗರ್ಭಿಣಿ ಸ್ತ್ರೀಯರು ಈ ಬಿಸಿಲಿನ ದಿನಗಳಲ್ಲಂತೂ ಗರ್ಭಿಣಿ ಸ್ತ್ರೀಯರು ಪಾಡು ಬೇಡ, ತುಂಬ ಸುಸ್ತಾಗತ್ತೆ. ಏನು ಆಹಾರ ಬೇಕು ಅನ್ಸಲ್ಲ, ಅವಾಗೊಂದು ಎಳ್ನೀರು ಕೊಟ್ಟರೆ ಆಹಾರ ತೆಗೆದುಕೊಂಡಾಗ ಬರುವಷ್ಟು ಪೋಷಕಾಂಶಗಳು ಅವರಿಗೆ ಸಿಕ್ಕತ್ತೆ, ಸುಸ್ತಾಗೋದು ಕೂಡ ಕಡಿಮೆ ಆಗತ್ತೆ. ಹಾಗಾಗಿ ಅಂತಹವರಿಗೆ ಕೂಡ ಇದು ಸಹಾಯವನ್ನು ಮಾಡ್ತಕ್ಕಂಥದ್ದು. ತುಂಬ ಜ್ವರದ ತಾಪದಿಂದ ಬಳಲ್ತಾ ಇದ್ದಾಗ ಒಂದು ಎಳನೀರನ್ನು ಕುಡಿದ್ರೆ ತುಂಬ ಸಮಾಧಾನ ಸಿಕ್ಕುವಂಥದ್ದು. ಮತ್ತು ಬಿಸಿಲಿನ ದಿನದಲ್ಲಿ ಬರ್ತಕ್ಕಂತಹ ದಡಾರ, ಅಮ್ಮ ಈ ರೀತಿಯೆಲ್ಲ ಬಂದಾಗ ಎಳನೀರನ್ನು ಸೇವನೆ ಮಾಡೋದ್ರಿಂದ ಅದಕ್ಕೂ ಕೂಡ ಒಳ್ಳೆಯ ಪುಷ್ಟಿ ಸಿಕ್ಕತ್ತೆ. ಮತ್ತು ಅದು ಬಹಳ ಬೇಗ ಹೀಲಾಗೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಎಳನೀರು, ಕಾಯಿ ಇದೆಲ್ಲವೂ ಕೂಡ ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇದರಲ್ಲಿ ಬೇಕಾದಷ್ಟು ವಿಷಯಗಳಿರುತ್ತೆ. ಆಗಿಂದಾಗೆ ಜ್ಞಾಪಕ ಬಂದಾಗ ಬಂದಿದ್ದೆಲ್ಲ ಹೇಳ್ತಾ ಇರ್ತೀನಿ. ಕನಿಷ್ಠ ಅಷ್ಟೊಂದು ಹೇಳಿದಾಗ ಒಂದಿಷ್ಟಾದರೂ ಜ್ಞಾಪಕದಲ್ಲಿ ಇಟ್ಕೊಂಡಿದ್ರೆ ನಿಮಗೂ ಕೂಡ ಬೇಕಾದಷ್ಟು ಸಮಯದಲ್ಲಿ ಇದು ಸಹಾಯವನ್ನು ಮಾಡ್ತಕ್ಕಂಥದ್ದು. ಇದನ್ನು ತಟ್ಟೆಗೆ ಹಾಕಿ ಬೇಕಾದ್ರೆ ಚೆನ್ನಾಗಿ ಆರೋವರೆಗೂ ಇಟ್ಟು ಪೀಸ್ ಕೂಡ ಮಾಡ್ಕೊಳ್ಬೋದು. ಪೀಸು ನೋಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ, ಕೈಲಿ ಇಟ್ಕೊಂಡ್ರೆ ಹೀಗೆ ಹೀಗೆ ಬಳುಕತ್ತೆ ಒಳ್ಳೆ. ಹಾಗಾಗಿ ಇದು ಆ ರೀತಿ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಮಗಿಲ್ಲಿ ಆರಿಸಿ ಎಲ್ಲ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಸಮಯ ಬೇಕಾಗುತ್ತೆ. ಹಾಗಾಗಿ ಬರೀ ಹಲ್ವದ ರೀತಿಯಲ್ಲಿ ನಾವು ಮಾಡಿ ತೋರಿಸ್ತೀವಿ. ನೀವು ಬೇಕಾದರೆ ತಟ್ಟೆಗೆ ಹಾಕಿ ಅದನ್ನು ಆರಿದ ನಂತರ ಪೀಸ್ಗಳ ರೀತಿಯಲ್ಲಿ ಕತ್ತರಿಸ್ಕೊಂಡು ಎಲ್ರಿಗೂ ಒಂದೊಂದು ಪೀಸನ್ನು ಕೂಡ ಕೊಡಬಹುದು. ಇದನ್ನು ಟೇಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೋತೀನಿ. ಥ್ಯಾಂಕ್ ಯು. ಐಸ್ ಹಲ್ವಾ ಇದೆ, ಅದ್ಭುತ. ಸೂಪರ್ ಆಗಿದೆ. ಪೀಸ್ ಮಾಡೋದ್ರೆ ಇಟ್ಕೊಂಡ್ರೆ ಹಿಂಗೆ ಬಳಕತ್ತೆ. ಹೌದು, ಇವಾಗ ಇದು ಆರದ್ಮೇಲೆ ಕಟ್ ಮಾಡಿದ್ರೆ ಅದು ಬಳಕತ್ತೆ. ಹೌದು, ಇದು ಬಾಂಬೆ ಅಲ್ವಾ ಥರ ಮೇಲೆ ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಅಲ್ವಾ. ಮೇನ್ ಇಂಗ್ರೀಡಿಯೆಂಟ್ ನಮಗೆ ಎಳ್ನೀರು ಮತ್ತು ಗಂಜಿ. ಹೌದು, ಸೂಪರ್. ಏನು ಮಾತಾಡೋಕೆ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು. ಅಮ್ಮ ತುಂಬ ತುಂಬ ಭೋಜನ.